हाय हेलो एल्लरिगू नमस्कार वेलकम बैक टू माय चैनल दिस इज नित्या गोपाल यादव हाय इवत्तु नानु संजेयिंद व्लॉग ना स्टार्ट माड्ता इदीनि नानु देवस्थानदिंद बंद आदमेले सोमवार नानु देवरदु ತೆಂಗಿನಕಾಯಿ ಇತ್ತು ಅದನ್ನು ಹೊಡೆದು ಎಲ್ಲ ಪೂಜೆ ಮಾಡಿದೆ ಇದು ಮಂಗಳವಾರದ ವ್ಲಾಗು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸಂಜೆ ಹೋಗ್ಬಿಟ್ಟು ಚಿಕನ್ ಸ್ವಲ್ಪ ಮಟನ್ ಮತ್ತು ಆಲು ಮೊಸರು ಏನೇನು ಬೇಕೋ ಎಲ್ಲ ತೊಗೊಂಡು ಬಂದಿದ್ದೀನಿ ನಾನು ಇವತ್ತು ಚಿಕನ್ ಮಸಾಲ ಮತ್ತು ಮಟನ್ ಮಸಾಲ ಮಾಡಬೇಕು ಅಂತ ಹೇಳಿ ಒಂದು ಅರ್ಧ ಕೆ ಜಿ ಚಿಕನ್ ಮತ್ತು ಒಂದು ಅರ್ಧ ಕೆ ಜಿ ಮಟನ್ನ ತೊಗೊಂಡು ಬಂದಿದ್ದೀನಿ ಯಾವ ಥರ ಮಾಡಬೇಕು ಏನು ಅಂತ ಹೇಳಿಬಿಟ್ಟು ಈ ವ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಸಿಂಪಲಾಗಿ ಟೇಸ್ಟಿಯಾಗಿ ಮಾಡ್ಕೊಬೋದು ನಾವು ಚಿಕನ್ ಮಸಾಲ ಮತ್ತು ಮಟನ್ ಮಸಾಲನ ಮೊದಲಿಗೆ ಮಟನ್ ಮತ್ತು ಚಿಕನ್ನ ಎಲ್ಲ ಒಂದೊಂದು ಬೌಲಿಗೆ ಹಾಕ್ಕೊತ ಇದ್ದೀನಿ ಇಲ್ಲಿ ಅದನ್ನು ತೆಗೆದುಬಿಟ್ಟು ನೀಟಾಗಿ ತೊಳ್ಕೊಂಡು ಅದನ್ನು ಇಟ್ಕೋಬೇಕು ನೆಕ್ಸ್ಟ್ ಇದೆಲ್ಲ ಆದಮೇಲೆ ಇವಾಗ ನಾನೊಂದು ಕುಕ್ಕರ್ನ ತೊಗೊಂಡಿದ್ದೀನಿ ಅದಕ್ಕೆ ಮೊದಲು ನಾನಿಲ್ಲಿ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದನ್ನು ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಒಂದೆರಡು ಸಲ ವಾಶ್ ಮಾಡ್ಕೊಂಡಿದ್ದ ಆದಮೇಲೆ ಇವಾಗ ನಾನು ಇದನ್ನು ತೊಗೊಂಬಂದಿದ್ದೀನಿ ಇದಕ್ಕೆ ಅರಶಿನ ಹಾಕ್ಕೊತಿದ್ದೀನಿ ನಾನು ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕ್ಕೊತಾ ಇದ್ದೀನಿ ಮೊದಲು ಇವಾಗ ಇದನ್ನು ನಾನು ಬೇಯಿಸ್ಕೋಬೇಕು ಸೊ ಅದಕ್ಕೆ ಇವಾಗ ಸ್ವಲ್ಪ ಅರಶಿನ ಮತ್ತು ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ನೀರು ಚಿಕನಲ್ಲೇ ನೀರು ಬಿಡೋದ್ರಿಂದ ನಾನು ಇಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು ಎರಡರಿಂದ ಮೂರು ವಿಸಿಲ್ ಹಾಕಿಸ್ಕೋಬೇಕು ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ ಚಿಕನ್ ಬೇಯೋ ಅಷ್ಟೊತ್ತಿಗೆ ಇವಾಗ ನಾನಿಲ್ಲಿ ಪಾಲಕ್ ಚಪಾತಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಪಾಲಕ್ ಚಪಾತಿ ಮಾಡೋದ್ರಿಂದ ಯಾರಾದರೂ ಪಾಲಕ್ ಡೈರೆಕ್ಟಾಗಿ ತಿನ್ನೋಕ್ಕಾಗಿಲ್ಲ ಇಲ್ಲ ಮಕ್ಕಳಿಗೆ ಈ ಥರ ನಾವು ಮಾಡಿಕೊಡ್ಬೋದು ಮೊದಲಿಗೆ ಇವಾಗ ನಾನು ಪಾಲಕ್ ಸೊಪ್ಪನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದಾದಮೇಲೆ ಇವಾಗ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಮಿಕ್ಸಿಗೆ ಡೈರೆಕ್ಟ್ ಗ್ರೈಂಡ್ ಮಾಡ್ಕೊಬೋದು ಆದರೆ ಒಂದ್ಸಲ ಈ ಥರ ಕಟ್ ಮಾಡಿಕೊಂಡು ಮಿಕ್ಸಿಗೆ ಸೇರಿಸ್ಕೋಬೇಕು ಈ ಥರ ಕಟ್ ಮಾಡ್ಕೊಂಡು ಇದಾದಮೇಲೆ ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊತೀನಿ ಒಂದೆರಡರಿಂದ ಮೂರು ಸಲ ಆಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇವಾಗ ಇದನ್ನು ಪೇಸ್ಟ್ ಮಾಡ್ಕೋಬೇಕು ನೀರೇನು ಅವಶ್ಯಕತೆ ಇಲ್ಲ ಹಂಗೆ ಪೇಸ್ಟ್ ಆಗುತ್ತೆ ಇದು ನೋಡ್ಬೋದು ಇವಾಗ ಇದನ್ನು ಒಂದೆರಡು ನಿಮಿಷ ಗ್ರೈಂಡ್ ಮಾಡಿಕೊಂಡ್ರೆ ಈ ಥರ ರೆಡಿ ಆಗುತ್ತೆ ಇವಾಗ ಇದನ್ನು ಯೂಸ್ ಮಾಡಿಕೊಂಡು ಚಪಾತಿ ಹಿಟ್ಟನ್ನ ಕಲಸ್ಕೊಳ್ಳೋಣ ನಾವು ಮಾಮೂಲಿ ನಾವು ಚಪಾತಿ ಯಾವ ಥರ ಮಾಡ್ತೀವೋ ಅದೇ ಥರನೇ ಸ್ವಲ್ಪ ಉಪ್ಪು ನೀರು ಬದಲು ನಾವಿಲ್ಲಿ ಈ ಥರ ರುಬ್ಬಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಹಾಕ್ಕೊತಾ ಇದ್ದೀವಿ ಇದನ್ನು ಇವಾಗೆಲ್ಲ ಚೆನ್ನಾಗಿ ಕಲಸ್ಕೊಳ್ಳೋಣ ಒಂದು 20 ನಿಮಿಷ ಚೆನ್ನಾಗಿ ನೆನ್ಕೊಳ್ಳಿ ಇದು ಅಷ್ಟರಲ್ಲಿ ನಾನು ಇವಾಗ ಈರುಳ್ಳಿನ ಎಲ್ಲಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಶುಂಠಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಆಲ್ರೆಡಿ ಬಿಡಿಸಿರೋದಿತ್ತು ಸೊ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಇದು ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಚಿಕನ್ ಬೇಯಿತು ಇವಾಗ ಚಿಕನ್ನ ಒಂದು ಬೌಲ್ಗೆ ತಕ್ಕೊಳ್ಳೋಣ ನೋಡ್ಬೋದು ಈ ಥರ ಫೋರ್ಕ್ನ ಇನ್ಸರ್ಟ್ ಮಾಡಿದ್ರೆ ಈಸಿಯಾಗಿ ಒಳಗಡೆ ಹೋಗ್ತಿದೆ ಚೆನ್ನಾಗಿ ಬೆಂದಿದೆ ಚಿಕನ್ನು ಇವಾಗ ಇದನ್ನೆಲ್ಲ ಒಂದು ಬೌಲ್ಗೆ ತೊಗೊಳ್ಳೋಣ ನೀರು ಸಮೇತ ತೊಗೊತಾ ಇದ್ದೀನಿ ನಾನು ಇಲ್ಲಿ ಒಂದು ಬೌಲ್ಗೆ ನೋಡ್ಬೋದು ನೆಕ್ಸ್ಟ್ ಇವಾಗ ನಾನು ಅದೇ ಕುಕ್ಕರ್ಗೆ ಇವಾಗ ಮಟನ್ನ ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ಮಟನ್ನ ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಮಟನ್ ಪೀಸಸ್ನ ನಾನು ಇವಾಗ ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ಅದಕ್ಕೂ ಸ್ವಲ್ಪ ಅರಶಿನ ಮತ್ತು ಉಪ್ಪು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅದನ್ನು ಒಂದು ಅದು ವಿಸಿಲ್ ಜಾಸ್ತಿ ಬರೆಸ್ಕೋಬೇಕು ಮಟನ್ ಬೇಯಬೇಕು ಅಂತಂದರೆ ನೆಕ್ಸ್ಟ್ ನೋಡ್ಬೋದು ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಮಸಾಲಗಳನ್ನ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಇದನ್ನೆಲ್ಲ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ
ಇದಕ್ಕೆ ಒಂದು ಸ್ವಲ್ಪ ಗಸಗಸೆನ ಸೇರಿಸ್ಕೊಂತಾ ಇದ್ದೀನಿ. ಇದಕ್ಕೆ ಆಪ್ಷನಲ್, ನೀವು ಬೇಕು ಅಂದರೆ ಸೇರಿಸ್ಕೋಬೋದು, ಇಲ್ಲ ಅಂದರೆ ಬೇಡ. ಇವಾಗ ಇದಕ್ಕೆ ಒಂದು 6 ಗೋಡಂಬಿನ ಸೇರಿಸ್ಕೊಂಡು ಇದನ್ನು ಒಂದ್ಸಲಿ ಗ್ರೈಂಡ್ ಮಾಡ್ಕೊತೀನಿ. ನೋಡ್ಬೋದು ಇಷ್ಟು ಗ್ರೈಂಡ್ ಆದಮೇಲೆ ನಾನು ಇದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಒಂದ್ಸಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಎಲ್ಲ ಒಂದೇ ಸಲ ಹಾಕಿದ್ರೆ ಮಸಾಲೆಗಳ ಜೊತೆ ಗ್ರೈಂಡ್ ಆಗೋಲ್ಲ ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಾ ಇರೋದು. ನೋಡ್ಬೋದು ಶುಂಠಿ ಬೆಳ್ಳುಳ್ಳಿ ಗ್ರೈಂಡ್ ಆಗಿದೆ. ಇವಾಗ ನಾನು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಒಂದು 4 ಮೀಡಿಯಮ್ ಸೈಜ್ ಈರುಳ್ಳಿಗಳನ್ನ ಕಟ್ ಮಾಡಿ ನಾನು ಸೇರಿಸ್ಕೊತಾ ಇದ್ದೀನಿ. ಚಿಕನ್ಗೆ ಮತ್ತು ಮಟನ್ಗೆ ಒಂದೇ ಮಸಾಲ. ಇವಾಗ ಅದೇನು ಪ್ರಿಪೇರ್ ಮಾಡ್ತಾ ಇದ್ದೀನೋ ಎರಡಕ್ಕೂ ಡಿವೈಡ್ ಮಾಡಿ ಎರಡಕ್ಕೂ ಮಾಡ್ತಾ ಇರೋದು. ನೋಡ್ಬೋದು ಇವಾಗ ಈರುಳ್ಳಿ ಪೇಸ್ಟ್ ಎಲ್ಲ ರೆಡಿ ಆಗಿದೆ. ಇವಾಗ ಇದನ್ನೊಂದು ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಇದೇ ಮಿಕ್ಸಿ ಜಾರ್ಗೆ ಇವಾಗ ಒಂದು 3 ಟೊಮೊಟೊ ಹಣ್ಣ ನಾನು ಕಟ್ ಮಾಡಿ ಈ ಥರ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂದು 6 ಹಸಿಮೆಣಸಿನ್ಕಾಯಿನೂ ಸಮೇತ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ ಈ ಥರ ಕಟ್ ಮಾಡಿಬಿಟ್ಟು. ಇವಾಗ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡ್ಬೋದು ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ರೆಡಿ ಆಗಿದೆ. ಇವಾಗ ಎಲ್ಲ ಮಸಾಲೆಗಳು ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಮಟನ್ನು ಬೇಯಿತು. ನೋಡ್ಬೋದು ಮಟನ್ ಚೆನ್ನಾಗಿ ಬೆಂದಿದೆ. ಇವಾಗ ಚಿಕನ್ ಮಟನ್ ಎರಡೂ ಬೇಯಿಸಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆಲ್ಲ ಮಸಾಲೆ ಮಾಡಬೇಕು, ಒಗ್ಗರಣೆ ಕೊಡಬೇಕು. ಎರಡನ್ನೂ ಸೈಡಿಗೆ ತೆಗೆದುಕೊಂಡಿದ್ದೀನಿ. ಇವಾಗ ಮೊದಲಿಗೆ ಇಲ್ಲಿ ಚಿಕನ್ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು 4 ಸ್ಪೂನಷ್ಟು ನಾನು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ಈರುಳ್ಳಿನ ಈ ಥರ ಉದ್ದುದ್ದಾಗೆ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಈ ಮೊದಲಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಚಿಕನ್ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬ್ರೌನ್ ಕಲರ್ ಬರೋ ತನಕ. ನೋಡ್ಬೋದು ಈ ಥರ ಲೈಟ್ ಬ್ರೌನ್ ಕಲರ್ ಬರೋ ತನಕ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಈರುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲಿ. ನಾವು ಈ ಪೇಸ್ಟಲ್ಲಿ ಗೋಡಂಬಿ ಮತ್ತು ಗಸಗಸೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡ್ಬೋದು ಇಷ್ಟು ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು 2 ಸ್ಪೂನಷ್ಟು ಟೊಮೊಟೊ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಇವಾಗ ಆಯಿಲ್ ನೋಡ್ಬೋದು ತೇಲ್ತಾ ಇದೆ. ನೆಕ್ಸ್ಟ್ ಇವಾಗ ಇದಕ್ಕೆಲ್ಲ ಮಸಾಲೆಗಳನ್ನ ಸೇರಿಸ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಖಾರಕ್ಕೆ ಸ್ವಲ್ಪ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ನಾವು ಆಲ್ರೆಡಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಉಪ್ಪು. ಧನಿಯಾ ಪೌಡ್ರು ಬೇಕು ಅಂದರೆ ಸೇರಿಸ್ಕೋಬೋದು. ನಾವು ಚಿಕನ್ ಮಸಾಲ ಪೌಡ್ರನ್ನ ಸಮೇತ ಸೇರಿಸ್ತಾ ಇದ್ದೀವಿ. ಸೊ ಇಲ್ಲಿ ನಾನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಧನಿಯಾ ಪೌಡ್ರನ್ನ. ನೀವು ಬೇಕು ಅಂದರೆ ಸೇರಿಸ್ಕೋಬೋದು. ಸ್ವಲ್ಪ ಮಸಾಲೆ ಕಡಿಮೆ ಬೇಕು ಅಂತಂದರೆ ಧನಿಯಾ ಪೌಡ್ರನ್ನ ಸ್ಕಿಪ್ ಮಾಡ್ಕೋಬೋದು. ಈ ಮಸಾಲೆಗಳನ್ನ ಹಾಕಾದ್ಮೇಲೆ ತಳ ಅಂಟುತ್ತೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು 2-5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ನಾನಿಲ್ಲಿ ಚಿಕನ್ ಮಸಾಲನ ಸೇರಿಸ್ಕೊತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಚಿಕನ್ ಮಸಾಲ ಸೇರಿಸ್ಕೊಂಡು ಇದನ್ನು ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೋಡ್ಬೋದು ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಬರೀ ಚಿಕನ್ ಪೀಸಸ್ ಮಾತ್ರ ಮೊದಲಿಗೆ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಹಿಡಿಬೇಕು ಚಿಕನ್ ಪೀಸಸ್ಗೆ. ಇದು ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಇದನ್ನು ಮಸಾಲೆಗಳಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನು ಬೇಯಿಸಿಟ್ಕೊಂಡಿರೋ ಚಿಕನ್ ನೀರಿತ್ತಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಎಕ್ಸ್ಟ್ರಾ ನೀರು ಏನೂ ಸೇರಿಸ್ತಾ ಇಲ್ಲ, ಅದೆಷ್ಟು ನೀರು ಇದೆಯೋ ಅಷ್ಟು ಮಾತ್ರ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇವಾಗ ಲೋ ಫ್ಲೇಮಲ್ಲಿ ಒಂದು 10 ಮಿನಿಟ್ಸ್ ಬೇಯಿಸ್ಕೋಬೇಕು. ಚಿಕನ್ ಆಲ್ರೆಡಿ ಬೆಂದಿದೆ, ಸೊ ಮಸಾಲೆಗಳೆಲ್ಲ ಹಿಡಿಯೋದಕ್ಕೆ ನಾವು 10 ಮಿನಿಟ್ಸ್ ಒಂದು ಮುಚ್ಚಳ ಮುಟ್ಬಿಟ್ಟು ಬೇಯಿಸ್ಕೊಳ್ಳೋಣ. ಇದು 10 ಮಿನಿಟ್ಸ್ ಬೇಯಿಸೋದಕ್ಕೆ ನಾವು ಇವಾಗ ಮಟನ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಇಲ್ಲೊಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ, ಅದಕ್ಕೂ ಒಂದು 4 ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀನಿ. ಸೇಮ್ ನಾವು ಚಿಕನ್ ಯಾವ ಥರ ಮಾಡಿದ್ವೋ ಇದನ್ನು ಸಮೇತ ಅದೇ ರೀತಿ ನಾನು ಮಾಡ್ತಾ ಇರೋದು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಬೇಕಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಈರುಳ್ಳಿನೂ ನಾವು ಸೇರಿಸ್ಕೋಬೋದು. ನೋಡ್ಬೋದು ಈರುಳ್ಳಿ ಇಷ್ಟು ಫ್ರೈ ಆದಮೇಲೆ ಇವಾಗ ನಾನು ಮಿಕ್ಕಿರೋ ಈರುಳ್ಳಿ ಪೇಸ್ಟ್ನೆಲ್ಲ ಸೇರಿಸ್ತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಟೊಮೊಟೊ ಪೇಸ್ಟ್ನ ಸಮೇತ ನಾನು ಹಾಕಿ ಇದನ್ನು
ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಕಲಸ್ಕೊಂಡು ಮಿಕ್ಸ್ ಆದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಮಸಾಲೆಗಳು ಚಿಕನ್ಗೆ ಏನೇನು ಹಾಕಿದ್ವೋ ಇದಕ್ಕೂ ಅದೇ ಅರಿಶಿನ ಖಾರದ ಪುಡಿ ಉಪ್ಪು ಧನಿಯಾ ಪೌಡರ್ನ ಸೇರಿಸ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದ ಆದಮೇಲೆ ಇದಕ್ಕೆ ನಾವು ಚಿಕನ್ ಮಸಾಲಾನ ಸೇರಿಸ್ಕೊಳ್ಳೋಣ. ಇವಾಗ ಇದನ್ನು ಮೊದಲಿಗೆ ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಮಟನ್ ಮಸಾಲಾನ ಸೇರಿಸ್ಕೊಂತಾ ಇದೀನಿ ಒಂದು 2 ಸ್ಪೂನ್ ಅಷ್ಟು. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಸಾಲಾನ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿನು ಫ್ರೈ ಮಾಡ್ಕೊಳ್ಳೋಣ. ಈ ಮಸಾಲ ಫ್ರೈ ಆಗೋ ಅಷ್ಟೊತ್ತಿಗೆ ಚಿಕನ್ ಏನಾಯಿತು ಅಂತ ನೋಡೋಣ. ಚಿಕನ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿದೆ. ಇವಾಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನು ಒಂದು ಪ್ಲೇಟಲ್ಲಿ ಮುಚ್ಚಿಬಿಟ್ಟು ಆಫ್ ಮಾಡಿಬಿಡ್ತೀನಿ ಸ್ಟೌನ. ಇವಾಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಬೇಯಿಸಿ ಇಟ್ಕೊಂಡಿರೋ ಮಟನ್ ಪೀಸಸ್ನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2-3 ನಿಮಿಷ ಪೀಸಸ್ಗೆ ಮಸಾಲೆ ಹಿಡಿಯಬೇಕು. ಆವಾಗ ನಾನು ಫ್ರೈ ಮಾಡ್ಕೊತೀನಿ ಒಂದು 2-3 ನಿಮಿಷ ಎಲ್ಲ ಮಸಾಲದಲ್ಲಿ ಮಿಕ್ಸ್ ಮಾಡಿಕೊಂಡು. ಈ ಥರ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2-5 ನಿಮಿಷ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದಾದಮೇಲೆ ಇವಾಗ ನಾನು ಬೇಯಿಸಿಟ್ಕೊಂಡಿರೋ ನೀರು ಇತ್ತಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೀರು ಜಾಸ್ತಿ ಅವಶ್ಯಕತೆ ಇಲ್ಲ. ನಿಮಗೆ ಸಾಂಬಾರ್ ಟೈಪ್ ಬೇಕು ಅಂದರೆ ನೀರು ಜಾಸ್ತಿನ ಸೇರಿಸ್ಕೊಬೋದು. ನಾನು ಇಲ್ಲಿ ಮಸಾಲ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊತಿದ್ದೀನಿ. ಇದೊಂದು 2 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಾಗ ಇದೊಂದು 10 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬಾಯಿಲಾಗಲಿ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ. ನೋಡ್ಬೋದು ಇವಾಗ ಚೆನ್ನಾಗಿ ಕುದೀತಾ ಇದೆ, ಮಸಾಲೆ ಎಲ್ಲನೂ ಇಟ್ಕೊಂಡಿದೆ, ಮಟನ್ ರೆಡಿಯಾಗಿದೆ. ನೆಕ್ಸ್ಟ್ ಇವಾಗ ಪಾಲಕ್ ಚಪಾತಿ ಮಾಡೋದಕ್ಕೆ ನಾನು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ನಾವು ನಾರ್ಮಲ್ ಚಪಾತಿ ಹೆಂಗೆ ಮಾಡ್ಕೊತೀವೋ ಅದೇ ಥರನೇ ಮಾಡ್ಕೊಬೋದು ಸುಲಭವಾಗಿ. ಉಜ್ಜೋದಿಕ್ಕೆ ಬರಲ್ಲ, ಆ ಥರ ಏನಿಲ್ಲ. ನಾವು ನೀರು ಬದಲು ಜಸ್ಟ್ ಪಾಲಕ್ನ ರುಬ್ಬಿಟ್ಟು ಹಾಕಿರೋದ್ರಿಂದ ಚೆನ್ನಾಗಿ ಬರುತ್ತೆ, ತುಂಬ ಹೆಲ್ತಿ ಕೂಡ ಇದು. ನೆಕ್ಸ್ಟ್ ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ತುಪ್ಪ ಎಲ್ಲ ಬೆಣ್ಣೆ ಹಾಕ್ಕೊಂಡು ತಿಂದರೆ ಇನ್ನೂ ಹೆಲ್ತಿ. ಆಯಿಲ್ ಬದಲು ತುಪ್ಪ ಬೆಣ್ಣೆ ಹಾಕ್ಕೊಂಡು ತಿಂದರೆ ಒಳ್ಳೆಯದು. ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ನಾರ್ಮಲ್ ಚಪಾತಿ ಥರನೇ ಇರುತ್ತೆ. ಇವಾಗ ಇದೆಲ್ಲ ರೆಡಿ ಆಗಿದೆ. ಇವಾಗ ಊಟಕ್ಕೆಲ್ಲ ಅರೇಂಜ್ ಮಾಡೋಣ. ನೋಡ್ಬೋದು ಚಪಾತಿ ರೆಡಿ ಆಗಿದೆ, ಹಾಗೆ ಮಟನ್ ಮಸಾಲ, ನೆಕ್ಸ್ಟ್ ಚಿಕನ್ ಮಸಾಲ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಮಟನ್ ಬಂದುಬಿಟ್ಟು ನಮ್ಮ ಹಸ್ಬೆಂಡ್ಗೆ, ಚಿಕನ್ ನನಗೆ. ನಾನು ಮಟನ್ ತಿನ್ನಲ್ಲ. ಚಿಕನ್ ಮಸಾಲ ಅಂತೂ ತುಂಬ ಟೇಸ್ಟಿಯಾಗಿತ್ತು. ಮಟನ್ ನಾನು ಟೇಸ್ಟ್ ಮಾಡಿಲ್ಲ, ತುಂಬ ಚೆನ್ನಾಗಿತ್ತು. ಚಪಾತಿಗೆ ಮತ್ತು ಇದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿತ್ತು. ಈ ರೆಸಿಪಿ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ, ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.